ಹೇಳ್ತೀನಿ ಕಾಳೇಶ್ವರ ಬಂದು ಸ್ಟುಡಿಯೋ ಅವ್ರ ಘಂಟಿನಾದಲ್ಲಿ ಇಲ್ಲಿ ಚತುರ್ಮುಖ ಗಣೇಶ ನಾಲ್ಕು ಕಡೆ ಮುಖ ನೋಡ್ರಿ ಹೆಂಗ್ ಸರ್ ಚತುರ್ಮುಖ ನಾಲ್ಕು ಕಡೆ ಹೋರು ಇಲ್ಲಿ ಇದೊಂದು ಈ ಕಡೆ ಸೈಡ್ ಓ ಇಲ್ಲೊಂದು ಇಲ್ಲಿ ಈ ಕಡೆ ಆ ಕಡೆ ನಾಲ್ಕು ಕಡೆ ಈ ಜರಿ ಮುಖಾಂತರ ಬಂದು ಇಲ್ಲಿ ನೀರು ಸ್ಟಾಕ್ ಆತವ ಮತ್ತೆ ಇಲ್ಲಿ ನೀರು ಬರ್ತಿರ್ತಾನೆ ಅಲ್ಲಿ 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 ಉಗಮ ಸ್ಥಾನ ಇರ್ತಾನೆ ರಾತ್ರಿ ಟೈಮ್ ಗುಡು ಸೌಂಡ್ ಆಗ್ತಾರ ಅಂದ್ರೆ ಹಗಲು ಸ್ವಲ್ಪ ಕಡಿಮೆ ಬರ್ತದೆ ಹಗಲು ಕಡಿಮೆ ಇರ್ತದೆ ಕಡಿಮೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ನಾವು ಕಾಳಗಿ ತಾಲೂಕಿನಲ್ಲಿ ಇದ್ವಿ ಕಾಳಗಿ ಅಂದ್ರೆ ಅತ್ಯಂತ ಪ್ರಾಚೀನ ಮತ್ತು ಪುರಾತನ ಇತಿಹಾಸ ಹೊಂದಿರತಕ್ಕಂತ ಕ್ಷೇತ್ರ ಇಲ್ಲಿ ಅನೇಕ ದೇವಾಲಯಗಳು ಇವೆ ಅತ್ಯಂತ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಭೂಮಿಯಿಂದ ನೀರು ಚಿಮ್ಮತಕ್ಕಂಥದ್ದು ಈ ಬುಗ್ಗಿ ಅಂತೇಳಿ ನಾವು ಕರಿತೀವಿ ಆ ನೀರು ಚಿಮ್ಮಿ ಅಲ್ಲದೆ ಬಹುದೊಡ್ಡ ಕೆಲವೊಂದು ನದಿಗಳ ಬಗ್ಗೆ ಕೂಡ ಇಲ್ಲಿ ಜನ ಹೇಳ್ತಾರೆ ಅನೇಕ ನದಿಗಳು ಇಲ್ಲೇ ಉಗಮವಾಗ್ತವೆ ಅಂದ್ರೆ ಈಗ ನಾವು ನೋಡ್ತಾ ಇರ್ತೀವಿ ನದಿ ಉಗಮ ಎಲ್ಲಿಂದ ಆಗ್ತದೆ ನೀರು ಎಲ್ಲಿಂದ ಬರ್ತದೆ ಅಂತಕ್ಕಂಥ ಬಹಳಷ್ಟು ಸಂದೇಹಗಳಿರ್ತವೆ ಆದರೆ ಇಲ್ಲಿ ಉಗಮ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನ ಹಾಗೆ ಇಲ್ಲಿನ ಐತಿಹಾಸಿಕ ಕುರುಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ತಿಳಿಸೋದಕ್ಕೋಸ್ಕರ ನಮ್ಮ ಇಲ್ಲಿನ ಹಿರಿಯ ಸಾಹಿತಿಗಳು ಕವಿಗಳು ಇದ್ದಾರೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಬಿ ಎಸ್ ಪ್ಯಾಟ್ಮಠ್ ಅಂತ ಬಿ ಎಸ್ ಪ್ಯಾಟ್ಮಠ್ ಪ್ಯಾಟಿಮಠ್ ಓಹೋ ಪ್ಯಾಟಿಮಠ್ ಪ್ಯಾಟಿಮಠ್ ಓಕೆ ಸರ್ ಏನು ಸರ್ ಈಗ ಇಲ್ಲಿನ ಪರಂಪರೆ ಏನು ಇಲ್ಲಿನ ಇತಿಹಾಸ ಏನು ಇತಿಹಾಸ ಕಾಳಗಿ ಅಂದ್ರೆ ಏನು ಕಾಳಗಿ ಕಾಳಗಿ ಅಂದ್ರೆ ಇತಿಹಾಸ ಎರಡು ಮೂರು ರಾಜಕೀಯವಾಗಿ ಬೇರೆ ನಮಗೆ ರಾಜಕೀಯ ಬೇಡ ಸರ್ ಪ್ರಾಚೀನವಾಗಿ ರಾಜಕೀಯ ಅಂದ್ರೆ ಹಿಂದಿನ ರಾಜ ಮಹಾರಾಜರ ಬಗ್ಗೆ ಅವ್ರ ಬಗ್ಗೆ ಅಷ್ಟೇ ಅದಕ್ಕಾಗಿ ಇದು ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನ ಓಕೆ ಪುರಾತನ ದೇವಸ್ಥಾನ ಈಗ ಆ ಶಾಸನಗಳ ಬಗ್ಗೆದಾಗ ನಾವು ನೋಡ್ಬೇಕಾಯ್ತು ಅಂದ್ರೆ ಇದು 11ನೇ ಶತಮಾನದಾಗ ಬಾಣಸ ರಾಜ ಅನ್ನೋಂತ ಇದು ದೇವಸ್ಥಾನ ಕಟ್ಟಿದ್ದು ಸ್ಥಾಪನಾ ಅಲ್ಲ ಕಟ್ಟಿದ್ದು ಬಾಣಸ ರಾಜ ಅಂತ 11ನೇ ಶತಮಾನದಾಗ ಈ ದೇವಸ್ಥಾನ ನಿರ್ಮಾಣ ಆಗ್ಯದ ಅಂತ ಶಾಸನಗಳು ಹೇಳ್ತಾವ ಮತ್ತು ಒಳಗ ನಡ್ರಿ ನೀವು ನಾವು ತೋರಿಸ್ತೀನಿ ದರ್ಶಿಯಾಗಿ ಬರ್ರಿ ಇದು ಏನ್ ಸರ್ ಇದು ಇದು ಸುಮ್ಮನೆ ಅಲ್ಲಿ ಇಲ್ಲಿ ಬಿದ್ದು ಸ್ಥಾಪನೆ ಮಾಡಿರಿ ಕಟ್ಟಿ ಕಟ್ಟ ಮುಂದೆ ಸುಮ್ಮನೆ ಇದು ಮಾಡಿದ್ರು ಆ ದೇವಸ್ಥಾನ ಇದ್ರ ತಾಂಬೇಲಿ ಇರ್ತಾವಲ್ಲ ಆ ಟೈಪ್ ಮಾಡಿದ್ರು ಅಂದ್ರ ಅಲ್ಲಿ ದೇವಸ್ಥಾನದ ಪೂಜೆ ಮಾಡಿದಾಗ ಇಲ್ಲಿ ನಗರಿ ಬಾರಿಸೋದು ಹೌದು ನೌಬತ್ ಖಾನ ಎಲ್ಲ ಎಲ್ಲ ಇದು ನೌಬತ್ ಖಾನೆ ಅವಾಗ ಅದೆಲ್ಲ ಬಿದ್ದ ಹಾಳಾದ್ನ ತಗಡ ಹಾಕಿ ಇದು ಮಾಡ್ಬೇಕು ರಿಪೇರಿ ಮಾಡಿ ಈ ನದಿ ಯಾವ್ದು ಸರ್ ಇದು ಇದು ರೌದ್ರಾವತಿ ನದಿ ಅಂತ್ರಿ ಈ ರೌದ್ರಾವತಿ ನದಿ ರೌದ್ರಾವತಿ ನದಿ ಈ ನದಿ ಉಗಮ ಇಲ್ಲೇ ಈ ರೌದ್ರಾವತಿ ಅಂದ್ರ ಈ ಆ ಕಡೆ ಬೇರೆ ಸೈಡ್ ಎಲ್ಲ ಹರಿತದಲ್ರಿ ಅದು ಹರಿಯೋದಲ್ಲ ಇದು ಇಲ್ಲಿ ಉಗಮ ಅದ್ರಿ ಕಾಗಿಣ ಅಂತೀವಿ ನಾವು ಕಾಗಿಣ ನದಿ ಕಾಳಿಗಿದಾಗ ಹುಟ್ಟಿದ್ವಿ ಕಾಗಿಣ ಅಂತ ಹೆಸರು ಬಂದ ಅಲ್ಲಿ ಮಲ್ಕೇಡ ಬಲ್ಲಿ ಅದಕ್ಕೆ ಇದು ಕಾಗಿಣ ಕಲಿತಾರ್ರಿ ಕಾಗಿಣನೇ ಇದು ಹೋಗಿ ಕಲಿಯೋದು ಕಾಗಿಣಕ್ಕೆ ಕಲಿತದೆ ಮಲ್ಕೇಡ ಬಲ್ಲಿ ಹೋಗಿ ಕಲಿತದ್ರಿ ಇದು ಸಂಗಮ ನೋಡ್ರಿ ಮಲ್ಕೇಡ ಬಲ್ಲಿ ಓಕೆ ಇದೇ ನದಿ ಹೋಗಿ ಕೂಡೋದಲ್ಲಿ ಇದರ ಉಗಮ ಸ್ಥಾನ ಇದು ಇದು ಎಲ್ಲಿ ಚಾಲು ಆಗ್ತದೆ ಸರ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಸರ್ ಇಲ್ಲಿ ಒಳಗ ಇಲ್ಲಿ ಅಂದ್ರ ರೌದ್ರಾವತಿ ನದಿ ಉಗಮ ಆಗಿದ್ದೆ ಇಲ್ಲಿ ಇಲ್ಲಿ ಇಲ್ಲಿಂದ ನೀರು ಪ್ರತಿನಿತ್ಯ ಹರ್ಕೋತ ಹೋಗ್ತಾರೆ ಪ್ರತಿನಿತ್ಯ ಒಂದ್ ಇಂಚು ಕಮ್ಮಾಗಲ್ರಿ ಹೆಂಗ್ ಸರ್ ಈಗ ನೀವು ಹೇಳೋದು ಬುಗ್ಗಿ ಇದೆ ಏನ್ರಿ ಬುಗ್ಗಿ ಇದೆ ಇದೇ ಬುಗ್ಗಿ ರೀ ಓಕೆ ಏನ್ರಿ ಇಲ್ಲಿ ಇಲ್ಲಿ ಏನಾದ್ರಿ ಕನೆಕ್ಷನ್ ಅಂದ್ರ ಆ ಮೂಲಿ ಅದಿಲ್ರಿ ಆ ಮೂಲಿದಾಗ ಎಷ್ಟು ಫೀಲ್ಡ್ ಜರಿ ಅದ್ರಿ ಅದು ಆ ಲಿಂಗಾವಲ್ರಿ ಅಲ್ಲಿ ಆ ಲಿಂಗದ ಕೆಳಗೆ ನೀರು ಬರ್ಸೋ ಅಂತ ಹೇಳಿದವು ನೋಡೋಣ ಸರ್ ಈಗ ನಾವು ಜರಿ ಆಮೇಲೆ ನೋಡೋಣ ಸರ್ ಫಸ್ಟ್ ನೀಲಕಂಠ ಕಾಳೇಶ್ವರ ದರ್ಶನ ಮಾಡ್ಕೊಳ್ಳಿ ಸೊ ಈ ದೇವಾಲಯ ಏನ್ ಸರ್ ಈಗ ಇಲ್ಲಿ ಇಲ್ಲಿ ಒಂದಿಷ್ಟು ದೇವಾಲಯ ಈ ಕಡೆ ಒಂದಿಷ್ಟವ ಮೂರ್ತಿ ಆಮೇಲೆ ಇಲ್ಲಿ ನಂದಿ ಅಂತ ಹೇಳೋದು ನಂದಿ ಅಲ್ಲ ನಂದಿಗೆ ಆ ದೇವಾಲಯ ಸೂರ್ಯನ ಕಿರಣ ಅಲ್ಲಿ ಓಕೆ ಹೋಗ್ತದೆ ಹೆಂಗ್ ಸರ್ ಸೂರ್ಯ ಕಿರಣ ಅಲ್ಲಿ ಹಿಂಗ್ ಮಾಡೋದ್ರಿ ಹೆಂಗ್ ಸರ್ ಈ ನಂದಿನೇ ಇಷ್ಟು ದೊಡ್ಡದ್ರಿ ಒಳಗ ನಂದಿನೇ ನೋಡೋದು ಇಲ್ಲಿ ಬರ್ರಿ ಹೌದು ರೀ ಅಲ್ಲಿ ಎದುರುಗಡೆ ಕಿಂಡಿ ಅದ ಸರ್ ಇಲ್ಲಿ ಇಲ್ಲಿ ಕಿಂಡಿ ಅದ ಸರ್ ಏನು ಇಲ್ಲಿದೆ ಬೆಳಕು ಸೂರ್ಯ ಅಂದ್ರ ಕಿಂಡಿದಾಗಿಂದು ಈ ಬಸವಣ್ಣನ ಕೋಡ್ ಇದೆ ಕೋಡ್ನಾಗಿಂದ ಸೀದಾ ಲಿಂಗಕ್ಕೆ ಬರ್ತದ್ರಿ ಲಿಂಗಕ್ಕೆ ಬೀಳ್ತದ್ರೆ ಲಿಂಗಕ್ಕೆ ಬೀಳ್ತದೆ ಯಾವಾಗ ಸರ್ ಬೆಳಗ್ಗೆನ ಅದು ಬೆಳಿಗ್ಗೆ ಅಂತ ಡೈಲಿ ಅಂತಿಲ್ಲ ಒಂದು ನಕ್ಷತ್ರ ಅದಿದೆ ಆ ನಕ್ಷತ್ರ ದಿವಸ ಕರೆಕ್ಟ್ ಆಗಿರ್ತದ ಅದು ಆ ಗಂಗಾಧಾರೇಶ್ವರ ಹೆಂಗ ಸಂಕ್ರಮಣಕ್ಕೆ ಅಂತ ಡೇಟ್ ಫಿಕ್ಸ್ ಮಾಡಿ ಇದು ಮಾಡಿರ್ತಾರ್ರಿ ಅದೇ ಟೈಪ್ ಇದಕ್ಕೂ ಅದರಿ ಶಿವರಾತ್ರಿಗೆ ಅಂತ ಅದರಿ ಇದು ಓಕೆ ನೀವೆಲ್ಲ ನೋಡ್ರಿ ಸರ್ ಅವಾಗ ನೋಡಿ ಈಗಿಲ್ಲ ಸರ್ ಈಗೇನ್ ಬಿಡಲಾಗಿಲ್ಲ ಈಗ ನೋಡ್ಲತ್ತಿಲ್ಲ ನಾವು ಕಂಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಅಷ್ಟು ಅವಾಗ ಬರ್ತಿತ್ತು ಅದು ಹೆಂಗ ಅಂದ್ರೆ ಇದು ಗಿರಿಲವ್ ಮಾಡ್ಯಾರ ಈ ನಂದಿ ಅಂದ್ರ ಬಹಳಷ್ಟು ಕಡೆ ಹೆಂಗಿರ್ತದ ಸರ್ ಶಿವನ ಎದುರ ಸುಮ್ ಕುಲ್ಲ ಕುಂತಿರ್ತಾನ ಶಿವನ ಎದುರೇ ಅದ್ರಿ ಅಲ್ಲ ಕುಲ್ಲ ಕುಂತಿರ್ತಾನ ಗುಡಿ ಅಲ್ಲಿ
ಅದೇ ಕಿರಣ್ ಬರೋದು ಸೇಮ್ ಡೈರೆಕ್ಟ್ ಅದ್ರಿ. ಈಗ ಇವ್ರೆಲ್ಲ ಇವ್ ಮಾಡ್ಯಾರಲ್ಲ ಗ್ರಿಲ್ ಮಾಡಿದ್ರೆ ಅಡ್ಡಾಗ್ಯಾವ್ರಿ. ವರ್ಷನ ಹೇಳ್ತೀನಿ ಗ್ರಿಲ್ ಮಾಡ್ರಲ್ಲ ಅಡ್ಡಾಗ್ಯಾವ್ ಈ ಎರಡು ಕಂಬಗಳಲ್ಲಿ ತೋಳದ್ರು ಇದ್ರ ಮಧ್ಯದಾಗಿಂದ ಹೋಗಿ ಲಿಫ್ಟ್ ನೋಡ್ರಿ ನೀವು ಲಿಂಗ ಕಾಣ್ಬೋದು ಅಲ್ಲಿ ಒಳಗೆ ಹೋಗಿ ಲಿಂಗ ಇಲ್ಲಿದೆ ಬೆಳಕು ಹೋಗ್ತಾ ಹಿಂಗೆ ಸೂರ್ಯನ ಬೆಳಕು ಇಲ್ಲಿದೆ ಹೋಗ್ತದ್ರಿ. ಈ ದಕ್ಷಿಣ ಕಾಶಿ ಅಂತ ಕರೀತಾರಲ್ಲ ದಕ್ಷಿಣ ಕಾಶಿ ಅಂದ್ರೆ ಕಾಶಿ ನೀರು ಉಗಮ ಆತವ್ರಿ ಇಲ್ಲಿ ವರ್ಷಕ್ಕೊಮ್ಮೆ. ಅಂದ್ರ ಅರ್ಥ ಆಗಲಿಲ್ಲ ಅಂದ್ರ ಅದು ಒಂದ್ ತಿಥಿ ಅದರಿ. ಆ ತಿಥಿ ದಿವಸ ರಾತ್ರಿಗೆ ಮಧ್ಯರಾತ್ರಿ ಯಾವಾಗನು ಒಂದು 5 ಮಿನಿಟ್ 10 ಮಿನಿಟ್ ಎಕ್ದಮ್ ಹಾಲಿನ ಕಲರ್ ಬಂದ್ಬಿಡ್ತದೆ ನೀರು ಸರ್ ನೀರು ಆ ನೀರಾಗೆ ಹಾಲಿನ ಕಲರ್ ಬಂದ್ಬಿಡ್ತದ್ರಿ. ಅದೇ ಕಾಚಿ ನೀರು ಅಂತ ಅದು ಒಂದ್ 5-10 ಮಿನಿಟ್ ಇರ್ತದ ಯಾರಿಗೆ ಕಾಣ್ತದ ಯಾರಿಗೆ ಕಾಣಲ್ಲ ಏನ್ರಿ. ಅದು ಅದ ಅದು ಒಂದು ಡೇಟ್ ನೋಡಿಗೆ ಫಿಕ್ಸ್ ಮಾಡಿವ್ರಿ. ಅವತ್ತು ಇಲ್ಲಿ ನಾವು ರುದ್ರಾವತಿ ನದಿಗೆ ಗಂಗಾ ಆರತಿ ಮಾಡ್ತೀವಿ. ಇದು ಸರ್ ವೀರಗಲ್ಲು ವೀರಗಲ್ಲು ಇದು ವಿದ್ಧ ರೀ ಯುದ್ಧ ನಡೆದಿದ್ದು ಎಷ್ಟು ಅಂದ್ರೆ ಸುಮಾರು ಅವ್ರು 20-25 ವರ್ಷ ಯುದ್ಧ ಮಾಡ್ಕೊತ ಹೋದ್ರಿ. ಈ ಯುದ್ಧ ಮಾಡಿದ್ದೆಲ್ಲ ಯುದ್ಧ ಮಾಡ್ಕೊತ ಹೋದ್ರಿ ಇದೆಲ್ಲ ಯುದ್ಧ ಮಾಡ್ಕೊತ ಹೋದ್ರು. ಆ ಯುದ್ಧ ಮಾಡೋ ಟೈಮ್ ಹುಟ್ಟಿದ ಮಕ್ಕಳು ದೊಡ್ಡ ಪ್ರಬುದ್ಧ ಆದ್ರೂ ಇನ್ನ ಯುದ್ಧ ನಿಂತಿಲ್ಲ. ಓಕೆ ಅಷ್ಟು ದೊಡ್ಡ ಯುದ್ಧ ನಡೀತೈತ್ರಿ. ಅಷ್ಟು ದೊಡ್ಡ ಯುದ್ಧ ಯಾವ ರಾಜರಿದ್ರು ಸರ್ ಇಲ್ಲಿ ಇಲ್ಲಿ ಬಾಣಸ ರಾಜ ಅಂತ ಅದ್ರ ಕಾಲದಾಗ ಇನ್ನ ಹಿಂದೆ ಯಾರಿದ್ರು ಇತಿಹಾಸ ಇಲ್ಲ ಏನ್ರಿ. ಅದಕ್ಕ ಆ ದಂಡೋತಿಯಿಂದ ದಂಡ ಎತ್ತಿ ಬರ್ತಿರಂತೆ ಆನೆಗಳಿಗೆ ತಗೊಂಡು ಅದಕ್ಕೆ ದಂಡೋತಿ ಅಂತ ಇದ್ರೆ ಇಲ್ಲಿ ಕಾಳಗ ನಡೆದಿದ್ ಕಾಳಗಿ ಅಂತಾರ. ಕಾಳಗ ನಡೆದಿದ್ದಕ್ಕೆ ಇಲ್ಲಿ ಕಾಳಗಿ ಅಂತ ಹೆಸರಂತ ಈ ರಾಜ ಇದೇ ಏರಿಯಾದಾಗ ಹಿಂಗಿದ್ದಕ್ಕೆ ಹಿಂಗ್ ತೋರ್ಸ್ಯಾರ. ಆ ನಂತರ ಇವ್ರೆಲ್ಲ ಸಣ್ಣ ಮಕ್ಕಳು ದೊಡ್ಡವರಾದ್ರು ನೋಡ್ರಿ ಬುದ್ಧಿವಂತರಾದ್ರು. ನೀವು ಹಿಂಗೆ ಎಷ್ಟು ದಿವಸ ಓಡಾಡ್ತೀರಿ ಹಂಗ ಓಡಾಡೋದಲ್ಲ ಆಯ್ತು ಬಿಟ್ಟು ಬಿಡ್ಬೇಕು ಅತ್ತಮ್ಮ ಯಾರ್ದವ್ರ ಜಾಗದಾಗ ಇರ್ಬೇಕು ಇದು ಮಾಡ ಸರಿಯಲ್ಲ ಅಂತ ಹೇಳಿ ಹೆಂಗ್ ಮಾಡಮ್ಮಿ ಅಂದ ನಾವು ನೀವು ಅವ್ರು ಸರಿ ಬೀಗಸ್ತಾನ ಮಾಡಮ್ ಅಂತ ಅವ್ರು ಇವ್ರು ಕಲ್ತು ಬೀಗಸ್ತಾನ ಮಾಡಿದ್ರಿ. ಇದು ರಾಷ್ಟ್ರಕೂಟರು ಮಾಡಿದ್ರಿ. ರಾಷ್ಟ್ರಕೂಟ್ರದ ಅಂತ ಇಲ್ಲ ಅಲ್ಲ ಇತಿಹಾಸದಾಗ ಇಲ್ಲ ಇದ್ರ ಇತಿಹಾಸ ಹೇಳಿಲ್ಲ. ರಾಷ್ಟ್ರಕೂಟ್ರ ಅದೇ ರೀತಿ ಬೀಗಸ್ತಾನ ಮಾಡಿ ನಿಲ್ಸಿದ್ರು. ಇವ್ರನ್ನ ಅದೇ ಟೈಪ್ ಮಾಡಿ ಈಗ ಮದುವೆ ಮಾಡ್ಯಾರಿ. ಮದುವೆ ಮಾಡಿ ಕಡೆ ಈ ಎರಡು ಸ್ಟ್ರಕ್ಚರ್ ಬಂದು ಯುದ್ಧ ಯುದ್ಧ ಅದು ಇದಾದ್ಮೇಲೆ ಮದುವೆ ಮಾಡಿದ್ರು. ಆ ನಂತರ ಅವರು ಇವರು ಕೂಡಿನೇ ದೇವಸ್ಥಾನಗಳು ಕಟ್ಲತ್ತು. ಈಗ ನಿಮ್ಗೆ ಅಲ್ಲಿ ಆ ಗುಡಿ ಅದಿಲ್ರಿ ಅಲ್ಲಿ ತೋರಿಸ್ತೀನಿ ಅವ್ರು ಇವ್ರು ಹೆಂಗ್ ಕಟ್ಟದ್ರು ಅನ್ನೋದು ತೋರಿಸ್ತೀನಿ ನಿಮ್ಗೆ ಅಲ್ಲಿ. ಓಕೆ ಓಕೆ ಅಲ್ಲಿ ಇಷ್ಟೊಂದು ಇತಿಹಾಸ ಇಷ್ಟೆಲ್ಲ ಇತಿಹಾಸ ಅದು ಸರ್. ಅದಕ್ಕೆ ಅವ್ರಿಗೆ ತಿಳ್ಕೋಬೇಕಂದ್ರೆ ಚಲೋ ಅಂದ್ರೆ 20-30 ಪುಟದ ಬುಕ್ ಓದ್ಬೇಕಾಗ್ತದೆ. ಆ ಕಾಲದಾಗ ನೋಡಿ ಆ ಕಾಲದಾಗ ಇಷ್ಟಿದ್ದಾಗೆ ತೋರಿಸ್ಬಿಟ್ರ ಒಂದೇ ಕಲ್ಲಿನಾಗ ಇದೆಲ್ಲ ಹಿಂಗೆ ಮಾಡಿ ಹಿಂಗ್ ದೇವಸ್ಥಾನ ಕಟ್ಟಿದ ಅವ್ರು ಇವ್ರ ಕಡೆ. ಅದ್ರ ಆಗಿನ ಕಾಲಕ್ಕೆ ನರರು ಮತ್ತು ನಾಗರರು ಶಿಲ್ಪಿಗಳ್ರಿ ಬಹಳ ದಿವ್ಯ ಶಾಣಿರವ್ರು. ಈಗ ನೀವ್ ಹೆಂಗಿದ್ರೆ ಹಿಂಗೆ ಮಾಡ್ತೀರ ಅವ್ರು ಅಂದ್ರೆ ಅದಾಗ ಚೇಂಜ್ ಇರ್ತಿತ್ತು. ನಾವು ಅದಕ್ಕೆ ಅಬ್ಸರ್ವ್ ಮಾಡಿ ನೋಡಿದಾಗ ಇದು ಚೇಂಜ್ ಇಲ್ಲ ನಮ್ಮ ಇಲ್ದ್ರೆ ಸೇಮ್ ಅದ ಹೌದು ಅಂತ ಶಿಲ್ಪಕಲೆ ಅದ ನಿಮ್ ಓಕೆ ಇವರಿಬ್ಬರು ಕೂಡಿ ಮಾಡ್ಯಾರ ಅಂದ್ರು ಅವ್ರು ಇಲ್ಲೊಂದು ಗಣೇಶ ಗಣೇಶನ್ ಪಾರ್ಟ್ ಇಕ್ಕಡಿ ಇಕ್ಕಡಿ ಪಾರ್ಟ್ನರ್ ಅವ್ರು ಈ ಕಡೆ ದೇವಸ್ಥಾನ ಈ ಕಡೆ ದೇವಸ್ಥಾನ ಅವ್ರು ಬ್ಯಾರ ಬ್ಯಾರನೆ ಕಟ್ಟ್ಯಾರ ಆದ್ರ ನೋಡಿದ್ರೆ ಒಂದೇ ಟೈಪ್ ಕಾಣಬೇಕು ಆ ಟೈಪ್ ಕಲೆ ಅದಲ್ಲಿ. ಈ ಮೂರ್ತಿ ಏನ್ ಗೊತ್ತ ಸರ್ ಅದು ಅಲ್ಲಿ ರೋಣ ಸಿದ್ದೇಶ್ವರ ಇದ್ರ ಮಾಯಿ ಒಂದ್ ದಿವಸ ಮಾಡಿದ್ರೆ ಮುಖ ಹೋಗಿದ್ರೆ ಸಿಮೆಂಟಿನ ಮಾಡ್ಯಾರ ಆ ತೆಳಗಿಂದ ಕಲ್ಲಿದೆ. ಈಗ ನಾವು ದರ್ಶನ ಮಾಡ್ತಕ್ಕಂಥದ್ದು ಕಾಳೇಶ್ವರ ಅಂದ್ರೆ ಕಾಳೇಶ್ವರನ ಇತಿಹಾಸ ಏನ್ ಸರ್ ಅಂದ್ರೆ ಇತಿಹಾಸ ಅದು ಹೇಳ್ತೀನಿ ಬರ್ರಿ. ಈ ಕಂಬ ಕಲರ್ ಕಲರ್ ಅಲ್ಲ ಸರ್ ಇವು ಅವ್ರು ಹಿಂದೆ ಕಲರ್ ಹಚ್ಬಿಟ್ರ ಸರ್ ಅವ್ರ ಹಿರಿಯರು ನಮ್ಮ ಹಿರಿಯರು ಪೇಂಟ್ ಹಚ್ಬಿಟ್ರ ಅವ್ಕ ಇಳಿಸಿವ್ರಿ ಒರಿಜಿನಲ್ ನ್ಯಾಚುರಲ್ ಕರಿಕಲ್ಲೇ ರೀ ಇಲ್ಲಿ ವೀರಭದ್ರೇಶ್ವರ. ಇದು ಅವಾಗಿನ ಕಾಲದ ಮೂರ್ತಿ ಅವಾಗಿನ ಕಾಲದ ಮೂರ್ತಿ ವೀರಭದ್ರೇಶ್ವರ ಏನ್ರಿ ಅಲ್ಲಿ ಚಿತ್ರಮುಖ ಗಣೇಶನ ಈ ಕಡೆ ಇಲ್ಲಿ ಆ ಕಡೆ ಸ್ವಾಮಿ ಶರಣಮಯ್ಯಪ್ಪ ಅಂತೀವಲ್ರಿ ನಾವು ಅಯ್ಯಪ್ಪ ಸ್ವಾಮಿ ಕೂಡ ಅವಾಗ ಇರ್ತೈತ್ರಿ ಅಲ್ಲಿ ಆ ಪೈಲಿ ಹೇಳ್ದ್ರಿ ಅಂದ್ರ ಈಶ್ವರನಿಗೆ ಎಷ್ಟು ಸಂಬಂಧ ಅವ ಮಕ್ಕಳು ಷಣ್ಮುಖ ಷಣ್ಮುಖ ಗಣಪತಿ ವೀರಭದ್ರ ಮೂವರಿ ಇಲ್ಲಿ ಶಿಲಾಶಾಸನ ಅದಲ್ರಿ. ಶಾಸನ ಇದೇ ಶಾಸನ ಸರ್ ನೀವು ಹೇಳಿದ ಶಾಸನ ಇದೇ ಶಾಸನ ಸರ್. ಈ ಶಾಸನದಾಗ ಏನೇನ್ ಸಿಗ್ತದೆ ಸರ್ ಇದ್ರೊಳಗೆ ಯಾವಾಗ ಸ್ಥಾಪನಾ ಆಯ್ತು ಈ ಗುಡಿ ದೇವಸ್ಥಾನ ಕಟ್ಟಿದಾರೆ 11ನೇ ಶತಮಾನದಾಗ ಇದು ಮತ್ತು ಬಾಣಸರಾಜಂದು ಈ ಟೈಪ್ ಕಟ್ಟಿದ್ರು ಅಂತ ಇರ್ದಾಗ ಅದರಿ ಇಲ್ಲಿ ಒಟ್ಟ ನಂಬಲ್ಲಿ ಕಾಪಾಡ್ಕೊಂಡು ಬಂದ್ರಲ್ಲ ಸರ್ ಇದು ಇಲ್ಲೇ ಇಟ್ಟು ಬಿಟ್ಟರು ಶಾಸನಗಳು ಇನ್ನೊಂದು ಇಲ್ಲಿ ಶಾಸನ ಒಂದು ಒಳಗೆ ಹಾಕ್ಯಾರ ಸರ್ ಇಲ್ಲೊಬ್ಬ ಅಧ್ಯಕ್ಷದ ಅವ್ರು ಏನ್ ಮಾಡ್ರೆ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ಅವ್ರು ದೊಡ್ಡದ ಸರ್ ಶಾಸನ ಅದು ಇಲ್ಲಿ ಒಳಗೆ ಹಾಕಿ ಮುಚ್ಚಾರ ಸಿಗ್ತದ. ಈಗ ನಮಗೆ ಇನ್ನ 3 ಶಾಸನ ಸಿಕ್ಕಿಲ್ರಿ
ಏನ್ರಿ 13 ಶಾಸನಗಳವ ಇದ್ದಾಗ 13 ಈ 10 ಶಾಸನ ಪ್ರಿಂಟ್ ಆಗ್ಯಾವ್ರಿ ನಮ್ಮಲ್ಲಿ ಪ್ರಿಂಟ್ ಮಾಡಿಸಿ ಇನ್ನ ಬಿಡುಗಡೆ ಮಾಡಿಲ್ಲ ನಾವು ಏನ್ರಿ ಎಲ್ಲ ಶಾಸನಗಳು ಸಿಕ್ಕವ ಇಲ್ಲ ಇನ್ನೊಂದ್ ಎರಡ್ ಮೂರು ಉಳಿದ ಸರ್ ಅಷ್ಟೇ ಗಣೇಶ ಗಣೇಶ ಅಲ್ಲಿ ಒಳಗಂತ ಕಂಬ ಕಂಬ ಬಹಳ ಹತ್ತೆತ್ತೇವ ಸರ್ ಹತ್ತೆ ಅಂದ್ರ ಇವು ಎಲ್ಲಿ ಡ್ಯಾಮೇಜ್ ಆಗ್ಯಾವಲ್ ಸರ್ ಅಲ್ಲಿ ಒಂದ್ ಮಧ್ಯದಾಗ ಕೂತಿದ್ರು ಇವು ಬೇರೆದವ್ರು ಕೂಡ ಐತಿಹಾಸಿಕವಾಗಿ ನಾವು ನೋಡಿದ್ರೆ ಅದೇ ಇದೆ ಹಾ ಅದೇ ರೀ ಇದು ಆಮೇಲೆ ಕೂಡಿಸಿದ್ದು ಹಾ ಇದೇ ರೀ ಸಪೋರ್ಟಿ ಹಾ ಇವು ಸಪೋರ್ಟಿ ಕೂಡಿಸಿ ಸರ್ ಇವು ಇವು ಕಟ್ ಆಗ್ಯಾವ ರೀ ಓಕೆ ಕಟ್ ಅದೇ ಬೀಳ್ತಾವ ಅಂದ್ರೆ ಸಂಖ್ಯೆ ಕೊಟ್ಟು ಕೂಡಿಸಿ ಎಕ್ಸ್ಟ್ರಾ ಕೂಡಿಸಿ ಇವು ಹಾ ಓಕೆ ಇದು ಇದು ಅಲ್ಲ ಇದೆಲ್ಲ ಅವು ಇವು ಇರ್ತಾವ ರೀ ದೃಷ್ಟಿಗೊಂಬೆ ಅಂತ ಮಾಡ್ತಾರ ಓಕೆ ಸರ್ ಅವು ಅವ್ರು ಸರ್ ಇಲ್ಲಿ ಏನ್ ಸರ್ ಈಗ ನಾವು ಇಲ್ಲಿ ಲಿಂಗ ಸ್ಥಾಪನೆಗಳು ಸೋಮೇಶ್ವರ ಸೋಮಶಾಂತೇಶ್ವರ ಹೀಗೆಲ್ಲ ದೇವಸ್ಥಾನಗಳವ್ರಿ ಸೋಮೇಶ್ವರ ಅಂದ್ರ ಸೋಮೇಶ್ವರ ಲಿಂಗ ರೀ ಇಲ್ಲಿ ಸೋಮೇಶ್ವರ ಲಿಂಗ ಸರ್ ಇವ್ ನೀರೆಲ್ಲ ನಿಂತವಲ್ಲ ಇವು ನೀರು ಇವು ಮಳೆಗೆ ಬಂದು ನಿಂತೀವ ಸರ್ ಒಳಗ ಒಟ್ಟು ಇದು ಹೆಂಗದ್ರಿ ಅಂಡರ್ಗ್ರೌಂಡ್ ಅದ್ರಿ ದೇವಸ್ಥಾನ ಅಂಡರ್ಗ್ರೌಂಡ್ ಅದ್ರಿ ಇನ್ನೊಂದು ಮಳೆಗಾಲ ಬಂತಂದ್ರ ಪೂರ್ತಿ ನೀರ್ ಬರ್ತದ ಇದು ಪೂರ್ತಿ ಮುಚ್ಚೋಗ್ತದೆ ಒಂದೊಂದ್ಸರಿ ಹಳ್ಳ ಬಂತು ಮ್ಯಾಗಿನ ನೀರ್ ಬಂದು ಅಲ್ರಿ ಮುಚ್ಚೂನು ಹತ್ತದ ಇಲ್ಲೊಂದ್ ಲಿಂಗ ಸರ್ ಇಲ್ಲೊಂದ್ ಲಿಂಗ ಹೆಂಗ್ ಬಹಳ ಅವ್ರಿ ಲಿಂಗ ಹಾದಿ ಬೀದಿ ಲಿಂಗಗಳು ಈಗ ಇಲ್ಲಿ ನಾಗದೇವತೆ ಆಮೇಲೆ ಈ ನಾಗದೇವತೆ ಏನೋ ಸ್ವಲ್ಪ ಡಿಫ್ರೆಂಟ್ ಅದ ನಾಗದೇವತೆ ನಾಗದೇವತೆನೇ ಅದ ತಂದು ಎಲ್ಲಿಯೋ ತಂದು ಇಟ್ಬಿಟ್ರಿ ಅವ್ರು ಸ್ಟೋರಿ ಇಲ್ಲ ತಂದು ಇಟ್ರ ನಾಗದೇವತೆನೇ ನೋಡ್ರಿ ಇಲ್ಲೊಂದದ ಆ ಕಡೆ ಇಲ್ಲ ಸರ್ ಆ ಕಡೆ ಅದ ನೋಡ್ರಿ ಇದ್ರ ಅರ್ಥ ಆಗಿಲ್ಲ ನೋಡ್ರಿ ಸರ್ ನಂಗೆ ಸೂರ್ಯಚಂದ್ರ ಇದು ನೀವು ಕ್ಯಾಪ್ಚರ್ ಮಾಡಿದ್ರು ಸರ್ ಕ್ಯಾಪ್ಚರ್ ಮಾಡಿಸಿ ಇದು ಸೂರ್ಯಚಂದ್ರ ಆಕಳು ಹಾಲು ಕುಡಿದ ಹಸು ಹೆಂಗ್ ಸರ್ ಸೂರ್ಯನ ಚಂದ್ರನ ಆಕಳು ಕುಡಿಯುವ ಹಸು ಅರ್ಥ ಏನ್ ಸರ್ ಇದು ಅರ್ಥ ಏನು ಇಲ್ಲ ಶಾಸನದಾಗ ಇಲ್ಲಿ ಒಳಗೆ ನೋಡ್ರಿ ಹನುಮನ್ ದೇವ್ರಿ ಎಲ್ಲಿ ಸರ್ ಇಲ್ಲ ಹಾ ಸೂರ್ಯದಾಗ ಅಂದ್ರಿ ಅವ್ರು ಹನುಮನ್ ದೇವ್ರ ಅಂತ ಓ ಇಲ್ಲ ಹನುಮನ್ ದೇವ್ರ ಅಂತ ಹ್ಮ್ ರೈಟ್ ರೈಟ್ ಸರ್ ಹನುಮನ್ ದೇವ್ರ ಎಲ್ಲ ಕಡೆ ಮೇಲೆ ಮೂರ್ತಿದಾಗಿರ್ತಾರಲ್ಲ ಹೇಳ್ತೀನಿ ಕಾಳೇಶ್ವರ ಬಂದು ಸ್ಟುಡಿಯೋ ಅವ್ರ ಘಂಟಿನಾದವಲ್ಲಿ ಇಲ್ಲಿ ಚತುರ್ಮುಖ ಗಣೇಶ ನಾಲ್ಕು ಗಡಿ ಮುಖ ನೋಡ್ರಿ ಹೆಂಗ್ ಸರ್ ಚತುರ್ಮುಖ ನಾಲ್ಕು ಗಡಿ ಹೋರಿ ಇಲ್ಲಿ ಇದೊಂದು ಈ ಕಡೆ ಸೈಡ್ ಓ ಇಲ್ಲೊಂದು ಇಲ್ಲಿ ಈ ಕಡೆ ಆ ಕಡೆ ನಾಲ್ಕು ಗಡಿ ಈಗ ಇದು ಒಂದು ಮುಖ ರೀ ಹ್ಮ್ ಇಲ್ಲಿ ಎರಡನೇ ಮುಖ ಎರಡನೇ ಹತ್ತು ಗಡಿ ಹಿಲ್ ಸೈಡ್ ಮೂರನೇ ಮುಖ ಸರ್ ಇದು ಬಹಳ ಅಪರೂಪ ಹಾ ಅಪರೂಪದಾಗ ಅಪರೂಪ ರೀ ಈಚೆ ಕಡೆ ಮುಖ ಓಕೆ ಇದು ಇಲ್ಲಿ ಇದು ಪಾರ್ವತಿ ದೇವಿ ಅಂತ ಗದ್ದಿ ಶಿವ ಪಾರ್ವತಿ ಅಂತ ಮಾಡಿದ್ರಿ ಆಗಿನ ಕಾಲಕ್ಕೆ ಅದ್ರ ಬೇರೆ ತಂದಿಷ್ಟ್ರು ಎಲ್ಲಿದೆ ಇಲ್ಲಿ ಶಿವ ಪಾರ್ವತಿ ಇಲ್ಲಿ ಗಣೇಶ ಆ ಕಡೆ ಲಿಂಗನೇ ಅದ್ರಿ ಷಣ್ಮುಖ ಈಗ ಯಾವ ರೀತಿ ಮಾಹಿತಿ ಕೊಟ್ಟ ಕೃತ ಜ್ಯೋತೇಶ್ವರ ತೃತ ಸೋಮೇಶ್ವರ ದ್ವಾಪಾರಿ ನೀಲಕಂಠೇಶ್ವರ ಕಲಿಯುಗೆ ಕಾಳೇಶ್ವರ ಈ ರೀತಿ ಯುಗಕ್ಕೊಂದು ಲಿಂಗಗಳಂತೆ ಆ ಸಮಯದಲ್ಲಿ ಅವರು ಸ್ಥಾಪನಾ ಮಾಡಿದ್ದು ಅದು ಕರಿಕಲ್ಲಿನ ಕಟ್ಟಡ ಈಗ ಹಂತ ಹಂತವಾಗಿ ಚಿಡಿಗಳವ್ರಿ ಅದ್ರೊಳಗ ಐದೈದು ಫೀಟ್ ಒಂದೊಂದು ಲಿಂಗಗಳು ಇದು ಪೂರ್ತಿ ಓಪನ್ ಆಗಿ ಸುತ್ತ ಒಂದ್ ಎರಡು ಫೀಟೇ ಇದು ಅದ್ರಿ ಪರಿಸಿ ಅದು ಉಳ್ಕಿದ ಓಪನೇ ಇರ್ತದೆ ಒಟ್ಟು ಈಗ ನಾವು ಪ್ರದಕ್ಷಿಣೆ ಹಾಕಿ ಬರ್ಬೋದು ಆರಾಮಷ್ಟೇ ಒಳಗ ಹಾ ಇಲ್ಲಿ 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 ಹೊರಗಿಂದ ಪ್ರದಕ್ಷಿಣೆ ಮಾಡ ಇಲ್ಲೇ ಏನ್ರಿ ಅದ್ರ ಲಿಂಗಗಳು ತೆಗಿಲಕ್ಕೂ ಜಾಗ ಇಟ್ಟಿರೋ ಈ ಕಡೆ ಕಾಳೇಶ್ವರ ಕೂಡಿಸಿದ್ರೆ ಆ ಕಡೆ ನೀಲಕಂಠೇಶ್ವರ ಆ ಕಡೆ ಸೋಮೇಶ್ವರ ಒಳಗಿದ್ದು ಜ್ಯೋತೇಶ್ವರ ಈ ಲೆಕ್ಕ ಆ ಜ್ಯೋತೇಶ್ವರಕ್ಕೆ ನೀರ್ ಅದ ನೀರವ ಆ ನೀರಿನಿಂದ ಇದು ದೇವಸ್ಥಾನ ನಿರ್ಮಾಣ ಆಗಿದ್ದೇ ನೀರಲ್ಲಿ ಮತ್ತೆ ದೇವಸ್ಥಾನ ಯಾವಾಗ ಮಾಡ್ರೆ ಶ್ರೀ ಚಕ್ರನಾಗ ಮಾಡ್ರಿ ಶ್ರೀ ಚಕ್ರ ಟೈಪ್ ಕಟ್ಟಿ ಮಾಡಿ ಆ ಕಟ್ಟಿ ಮ್ಯಾಗೆ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ ಇದು ಹೌದಲ್ರಿ ಅದಕ್ಕಾಗಿ ಯುಗಕೊಂದು ಲಿಂಗಗಳಂತೆ ಜ್ಯೋತೇಶ್ವರ ಸೋಮೇಶ್ವರ ಮತ್ತೇನಪ್ಪ ಅಂದ್ರೆ ನೀಲಕಂಠೇಶ್ವರ ಕಾಳೇಶ್ವರ ಈ ನಮ್ಮ ಈಗಿನ ಕಾಲಕ್ಕೆ ಕಾಳೇಶ್ವರ ಕಾಳೇಶ್ವರ ಈ ನೀಲಕಂಠೇಶ್ವರ ಮೊದಲಿದ್ದು ಇಲ್ಲಿ ಕಾಳೇಶ್ವರ ಹೆಂಗ್ ಬಂದ ಅನ್ನೋದಕ್ಕೊಂದು ಪುರಾತನದ ಒಂದು ಕಥೆ ಅದ ಈ ರಾವಣ ಸೀತಾ ಒಯ್ದಿರ್ತಾನ ಅಪಹರಣ ಮಾಡ್ಕೊಂಡು ಅಪಹರಣ ಮಾಡ್ಕೊಂಡು ಒಯ್ದು ರಾವಣನ ಕೈದಾಗ ಏನದು ಎಲ್ಲಾ ದೇವತೆಗಳನ್ನು ಬಂದಿಯಾಗಿ ಮಾಡ್ಕೊಂಡಿರ್ತಾನ ಹೌದು ರಾವಣ ಹೌದ್ರಿ ಅವಾಗ ಈ ಕಾಳೇಶ್ವರಮ್ಮ ಒಬ್ಬ ದೈತ್ಯವ
ದೈತ. ಅವನು ಪಕ್ಕ ಶಿವಭಕ್ತ. ಶಿವನನ್ನೇ ತನ್ನ ಆರಾಧ್ಯ ದೈವ ತಿಳ್ಕೊಂಡು ಶಿವನನ್ನ ಪ್ರತ್ಯಕ್ಷ ಮಾಡಿಸ್ಕೊಳ್ಳುವಂತ ಶಕ್ತಿ ಅವನು ಬಂದಿದ್ದ. ರಾವಣನು ಶಿವನ ಭಕ್ತನೆ, ಇವನು ಶಿವನ ಭಕ್ತನೆ ಇದ್ದಾಗ ಅಶೋಕ ವಾಟಕ ಮೇನ್ ಡೋರಿಗೆ ಇವ ದ್ವಾರಪಾಲಿಕ, ಇವ ಯಾರು ಕಾಳೇಶ್ವರ ದ್ವಾರಪಾಲಿಕ. ಅವಾಗ ಹನುಮಂತ ಸೀತಾ ಶೋಧನೆ ಮಾಡ್ಕೋತ ಹೋದಾಗ ಅಲ್ಲಿ ಅಶೋಕ ವಾಟಿಗದಾಗ ಹನುಮಂತ ಇವ ಬಿಟ್ಟಿರ್ಲ, ಯಾರು ದೈತ ಬಿಟ್ಟಿರ್ಲ ಕಾಳೇಶ್ವರ. ಇಲ್ಲಿದ್ದು ನನ್ನ ಕರ್ತವ್ಯ ಅದ, ಕರ್ತವ್ಯ ಪಾಲನೆ ನಾ ಬಿಡಲ್ಲ ಅಂದಾಗ ಅವನಿಗೆ ಕಣ್ಣು ತಪ್ಪಿಸಿ ಸಣ್ಣ ಮರಿಯಾಗಿ ಹೋಗಿರ್ತಾನೆ ಇವಳ. ಆದ್ರೆ ಅವ ಯುದ್ಧ ಮಾಡ್ಲಕ್ನು ತಯಾರಿರ್ತಾನ ಕಾಳೇಶ್ವರ ಇವನಿಗೆ ಬಿಡಕ್. ಅವಾಗ ಏನಾಗಿರ್ತದ ಹನುಮನ್ ದೇವರಿಗೆ, ಇವನಿಗೆ ಈಗ ನೋಡಂತ ಪರಿಸ್ಥಿತಿ ಇಲ್ಲನ, ಆ ನಂತರ ನೋಡಮಿ ಅಂತ ವಿಚಾರ ಮಾಡಿ ಗಪ್ಪಾಗಿ ಹೋಗಿರ್ತಾನ. ಗಪ್ಪಾಗಿ ಹೋಗಿ ಮುಂದಾಗಿ ಸೀತಾ ಶೋಧನೆ ಎಲ್ಲ ಮಾಡಿ ಯುದ್ಧ ಆದ ನಂತರ ರಾವಣ ತೀರ್ ಹೋದ ನಂತರ ಅವಾಗ ಅವಾಗ ಅವತ್ತಿನ ದಿವಸ ನನಗೆ ನೀ ಬಿಟ್ಟಿಲ್ಲ, ಇವತ್ ನಾನು ನಿನಗೆ ಬಿಡಲ್ಲ ಅಂತ ಹೇಳ್ತಿರ್ತ ಕಾಳೇಶ್ವರ. ಆ ಟೈಮ್ನಾಗ ಅವ ಏನ್ ಮಾಡಿರ್ತಾನ, ನೀವು ಓಡ್ಕೋತಾ ಹೊರಟಿರ್ತಾನ ಕಾಳೇಶ್ವರ ದೈತ ಓಡ್ತಿರ್ತಾನ ಹನುಮದೇವರಿಗಂಜಿ. ಓಡ್ಲಕ್ ಸ್ಟಾರ್ಟ್ ಮಾಡಿದಾಗ ಕಾಳೇಶ್ವರ ಅಲ್ಲಿ ಇದು ಎಲ್ಲಿ ಓಡ್ಲಿ ರಾಮೇಶ್ವರ ಅಂತ ಅಲ್ಲಿ ಆ ಪುಷ್ಪಕ ವಿಮಾನ ಇಳಿಸ್ತಾನ ಹನುಮಂತ ರಾಮಗ ಅಲ್ಲೇ ನಿಂದ್ರಿಸಿ ಅವ ಎಲ್ಲಿ ಪ್ರತ್ಯಕ್ಷ ಆತನಂದ್ರೆ ಒಡಿ ಹನುಮನ್ ದೇವರು ಅಂತಾರು. ಇದೇ ಈ ಕಡೆ ಏರಿಯಾದಾಗ, ಈ ಕಡೆ ಏರಿಯಾದಾಗ ಅಲ್ಲಿ ಅಂದ್ರೆ ಈಗ ಅಲ್ಲ ದೇವಸ್ಥಾನ ದೊಡ್ಡ ಆ ಒಡಿ ಹನುಮನ್ ದೇವ್ರ ರೂಪದಾಗ ಬಂದು ಇವನಿಗೆ ಹೆಂಗ ಹೊಡೆದ ಈ ನೀರ್ ಎಲ್ಲಿ ಬರ್ತಾ ಅವ ಹೆಂಗ ಹೆಂಗ್ ಹೊಂಟಾನ ಕಾಳೇಶ್ವರ ಹೆಂಗ್ ಹೊಂಟಾನಲ್ಲ ಅದೇ ಟೈಪ್ ನೀರ್ ಬಂದಿರ್ತದ್ರಿ. ಅದಕ್ಕೆ ಈ ಅತ್ ಕಡೆ ಸಣ್ಣ ಬುಗ್ಗಿ ಅದು ಆ ಕಡೆ ಉತ್ತರನಿಂದ ನೀರ್ ಬರ್ತದ್ರಿ. ಕಾಳೇಶ್ವರ ಬಂದಾಗ ಅಲ್ಲಿ ಚಾಲು ಆತ ಮತ್ತ ಉಲ್ಟಾ ಅಲ್ಲಿ ಚಾಲು ಆಗಿ ಇಲ್ಲಿ ಬೆನ್ನತ್ತಿದ್ರು ನಾವು. ಅವಾಗ ಇಲ್ಲಿ ಬಂದು ನೀಲಕಂಠೇಶ್ವರ ಇರ್ತಾನ ನೀರಾಗಿರ್ತಾನ, ಇದು ಪೂರ್ತಿ ಸಂಪೂರ್ಣ ನೀರ್ ಇರ್ತಲ್ಲ ನೀರಾಗಿರ್ತಾನ. ಅವಾಗ ಬಂದು ಅವ ತಿಕ್ಕಿ ಬಿದ್ದು ಬಿಡ್ತಾನೆ, ಯಾರು ಕಾಳೇಶ್ವರ್ ನನಗೆ ಹೆಂಗಾದ್ರೆ ಬಚ್ಚಾಸ್ತಾವ ಹನುಮಂದಿರ ಹೊಂಟನ ಹೊಡಿತಾನ ತಾಳು ಒಂದ್ ದಿವಸ. ಅವಾಗ ಹೇಳಿ ಕಾಳೇಶ್ ನೀಲಕಂಠೇಶ್ವರ ಕಾಳೇಶ್ವರ ಪ್ರತ್ಯಕ್ಷ ಆಗ್ತಾನ್ರಿ, ಪ್ರತ್ಯಕ್ಷ ಆಗಿ ಹನುಮಂದೇವ್ರಿಗೆ ತಡೀತಾನೆ ನಿಂದ್ರು ಅಂತ. ನೀ ಬೇರೆ ಇಲ್ಲ ಅವ ಬೇರೆ ಇಲ್ಲ ಎಲ್ಲರೂ ಶಿವನ್ ಭಕ್ತರಿ. ಅದಕ್ಕಾಗಿ ಮೊದಲು ನಿಮ್ ದರ್ಶನ ಆಗ್ಲಿ, ಆ ನಂತರ ಅವನ ದರ್ಶನ ಆಗ್ಲಿ, ನಾ ಕೆಳಗ ನಾನು ಯುಗ ಮುಗಿದ್ರೆ ನಾ ಕೆಳಗಿರ್ತೀನಿ ಅವ್ನ ಮ್ಯಾಗಿರ್ಲಿ ಕಲಿಯುಗದಾಗ ಅಂತ ಹೇಳಿ ಇಲ್ಲಿ ಕಾಳೇಶ್ವರ ಸ್ಥಿತಿ ಇಲ್ಲಿ ಕಾಳೇಶ್ವರ ಸ್ಥಾಪನ ಆದಿಲ್ಲ ಅಲ್ಲಿ ಹನುಮನ್ ದೇವ್ರ ಸ್ಥಾಪನ ಅಂದ್ರೆ ನಿನ್ನ ದರ್ಶನ ಆದ್ಮೇಲೆ ನಾನ್ ಇವನ್ ದರ್ಶನ ಆಗ್ಲಿ ಅನ್ನಂತ ಉದ್ದೇಶದಿಂದ ಹನುಮನ್ ದೇವ್ರ ಸ್ಥಾಪನೆ ಮಾಡಿದವ್ರಿ. ಈ ರೀತಿ ಇತಿಹಾಸ ಸ್ಥಾಪನೆ ಮಾಡಿ ಆ ರೀತಿ ಮಾಡಿದ್ರು ಹನುಮನ್ ದೇವ್ರ ಇರ ಕಾರಣ ಅಂದ್ರೆ ಅದೇ ಹೌದಲ್ರಿ. ಮತ್ತೊಂದು ಯಾಕಂದ್ರೆ ಬಹಳ ಕಡೆ ಹನುಮನ್ ದೇವ್ರು ಇನ್ನೊಂದು ಮ್ಯಾಗ ನೋಡ ನವಗ್ರಹಗಳು ಅಂತ್ರಿ. ಎಲ್ಲಿ ಸರ್ ನವಗ್ರಹ ವಸ್ತು ನೋಡ್ರಿ ನವಗ್ರಹ ದೇವ್ರಿ ಸ್ವಲ್ಪ ಲೈಟ್ ಹಾಕಿ ಕಾಣಿಸ್ತಾವ್ರಿ. ಹೆಂಗ್ ಇವು ನಾಲ್ಕು ಅವ್ರು ನೋಡ್ರಿ ಹೆಂಗ್ ಸರ್ ಹೆಂಗ್ ನೋಡಿಬೇಕು ಹೇಳ್ರಿ. ಅವ್ ಇವನ್ರಿ ಅವು ಹೇಳಿ ಸರ್ ಅಲ್ಲಿ ಅವ್ರು ನೋಡ್ರಿ ನವಗ್ರಹನೇ ಅವ್ರು ಅಷ್ಟು ಪೂರ್ತಿ ಏನ್ರಿ ಅಲ್ಲಿ ಮ್ಯಾಗ ನೋಡ್ರಿ ಇಲ್ಲಿ ಇವು ಸುತ್ತ ಇದ್ದು ನಾಲ್ಕು ರೀ ಅದ್ರ ಮ್ಯಾಗ ನಾಲ್ಕು ಎಂಟು ಇಲ್ಲಿ ನಡ್ಬರ್ಕ ಈಗ ಸೂರ್ಯ ರೀ ಗಂಟಿ ಹಾಕಿದ ಒಂಬತ್ತು ಸೂರ್ಯಗೆ ಎಷ್ಟೋ ಕೈ ಅವಲ್ ಸರ್ ಅಲ್ಲಿ ಅದೇ ಸೂರ್ಯನ ದೇವ್ರು ಫಸ್ಟ್ ಇದು ಸೂರ್ಯ ಸ್ಥಾಪನೆ ಕುಲದೇವ್ರು ಮಹಾರಾಷ್ಟ್ರ ಕುಲದೇವ್ರು ಅಲ್ಲಿ ಬಹಳ ಮಂದಿ ಬರ್ತಾರ. ಹೈದರಾಬಾದ್ ನಿಂದ ಬಹಳ ಮಂದಿ ಕೊಮಟಿಗರ ಅಲ್ಲೂ ಬರ್ತಾರ ಮತ್ತ ಆಂಧ್ರ ಪ್ರದೇಶದಿಂದ ಬರ್ತಾರೆ ಬಹಳ ಮಂದಿ ಅಲ್ಲ. ಪ್ರತಿ ವರ್ಷ ಬರಡುತ್ತಾರ ಪ್ರತಿ ವರ್ಷ ಶ್ರಾವಣ ಐದು ಸೋಮವಾರ ಐದು ಸೋಮವಾರ ಐದು ಅಭಿಷೇಕ ಫಿಕ್ಸ್ ಇರ್ತಾವ ಹೈದರಾಬಾದ್ ಅವ್ರದ್ದು ಆಂಧ್ರ ಪ್ರದೇಶದವ್ರದ್ದು ಮಹಾರಾಷ್ಟ್ರದವ್ರದ್ದು ಅಂದ್ರೆ ಬಹಳ ಜನ ಬರ್ತಾರೆ ಇಲ್ಲಿ ಕರ್ನಾಟಕ ಅಷ್ಟರಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ ದೇವಸ್ಥಾನ ಎಲ್ಲ ಕಡೆಯಿಂದ ಬರ್ತಾರೆ. ಈಗ ನೆಕ್ಸ್ಟ್ ನಾವು ಹೋಗೋದಲ್ಲಿ ಸರ್ ನೀವು ಒಂದು ಕೊಯ್ನ್ ಆಗಿದ್ರೆ ಕೊಯ್ನ್ ತೊಗೊಂಡ್ ಬರ್ಬೋದು ಒಳಗಿಂದ. ಹೌದಲ್ರಿ ಒಂದು ಕೊಯ್ನ್ ತೊಗೊಂಡ್ ಬರ್ತೀನಿ. ಇಲ್ಲಿ ಸ್ವಲ್ಪ ಹಳ್ಳದ ನೀರು ಬಂದು ಬಂದು ಒಂದಾಗಿದೆ ಈ ಜರಿ ಮುಖಾಂತರ ಬಂದು ಇಲ್ಲಿ ನೀರು ಸ್ಟಾಕ್ ಆತವ ಮತ್ ಇಲ್ಲಿ ನೀರು ಬರ್ತಿರ್ತಾನೆ ಅಲ್ಲಿ 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 ಉಗಮ ಸ್ಥಾನ ಇರ್ತಾನೆ ರಾತ್ರಿ ಟೈಮ್ ಗುಡು ಸೌಂಡ್ ಆಗ್ತಾರ ಅಂದ್ರೆ ಹಗಲ ಸ್ವಲ್ಪ ಕಡಿಮೆ ಇರ್ತದೆ ಹಗಲು ಕಡಿಮೆ ಇರ್ತದೆ ಕಡಿಮೆ ಇರ್ತಾ ಇರ್ತದ್ರಿ ಇದೆಲ್ಲ ಗದ್ದಲ್ದಾಗ ಅದ್ರ ಪರಿಸರಕ್ಕೆ ಇದಾಗಲ್ಲ. ನೈಟ್ ಅಂದ್ರೆ ಒಂದು ಇದು ಇರ್ತದೆ ತಂಪಾದ ವಾತಾವರಣ ಅಲ್ಲ ಅರ್ಧಕ್ಕೆ ಸೌಂಡ್ ಗೊತ್ತಾಗ್ತದ್ರಿ. ಇನ್ನೊಂದು ಅಲ್ಲಿ ಒಂದು ಕವಲಿ ಅದ್ರಿ ಅಲ್ಲಿ ಅಲ್ಲಿ ಆ ಡೋರ್ ಅದಿಲ್ರಿ ಅಲ್ಲಿ ಒಂದ್ ತೆಳ ಕವಲಿ ಅಂದ್ರೆ ಈಗ ನಾವು ಅನಮತ್ ಹೋಗಿ ಬರ್ಬೋದ್ರಿ. ಈಗ ಹೊಂಟವಲ್ ಸರ್ ಈಗ ಬರ್ತಾವ್ರಿ ಹೋಗಿ ಬರ್ತಾವ್ರಿ ಕಂಟಿನ್ಯೂ ಬರ್ತಾನೆ ಕಂಟಿನ್ಯೂ ಬರ್ತಾನೆ ಇರ್ತಾವ್ರಿ ಪೂರ್ತಿ ಎಲ್ಲಿ ಇಲ್ಲೇ ಅಂತಲ್ಲ ಇಲ್ಲಿ ಬಂದ ಇಲ್ಲೇ ಬರ್ತಾವ ಅಂತ ಮತ್ತೊಂದು ಜಾಗ ಬರ್ತಾವ ಏನ್ ಹಿಂಗ್ ಬರ್ತದ ಆ ಕವಲಿನಿಂದ ಮುಖಾಂತರ ಅಲ್ಲಿ ಕೋಟಿ ಕಾಳೇಶ್ವರ ಅಂತ ಲಿಂಗ ನೀರ ನೀರಾಗಿ ಲಿಂಗ ಅದ್ರಿ ಆ ಲಿಂಗದಾಗಿಂದಾಗಿ ನೀರು ಆ ಹಳ್ಳಕ್ಕೆ ಹೋಗ್ಬಿಡ್ತಾರೆ ನೋಡ್ರಿ ಸರ್ ಅದು ಗೊತ್ತಿಲ್ಲ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಎಲ್ಲ. ಕಂಬದಾಗೆ ಸ್ವಲ್ಪ ಡಿಫ್ರೆಂಟ್ ಅದ ಕಂಬ ಅದೇನು ಕೋತಿ ಅದ್ರಿ ಅವ್ನು ಅದೇ ಕೋತಿ ಅದಷ್ಟೇ ಅದು ಏನ ಇರ್ಬೇಕು ಅದು ಸುಮ್ಮನ ಮಾಡಲ್ರಿ ಅವ್ರು ಅದು ಸುಮ್ಮನ ಮಾಡಿರಲ್ರಿ ಅದಕ್ಕೆ ಸಂಕೇತ ಎಲ್ಲದ ಎಲ್ಲೆಲ್ಲ ಉಂಟು ಹೌದು ಸರ್.
ಈ ನೀರು ಈ ಕಡೆ ಬರ್ಲಾಕ ನಾಲ್ಕು ಕವಲಿಗಳು ಅವ್ರ ಒಳಗೆ ಕಟ್ಟಿವು ಭೂಮಿಯಾಗ ಆ ಕವಲಿಗೆ ನೀರು ಬರ್ತಿವಿ. ನೀರು ಬಿಟ್ಟಾಗ ಬರ್ತೈತಿ. ಈಗ ಅಲ್ಲಿ ಬ್ರಿಜ್ ಕಂಬ ಬೇರೆ ರೀ, ಅವ್ರು ಎದ್ರ 24 ಗಂಟೆದಾಗ ಸಂಪೂರ್ಣ ಖಾಲಿ ರೀ. ಒಂದ್ ಫೀಟ್ ಅಷ್ಟು ನೀರು, ಫೀಟ್ 2 ಫೀಟ್ ನೀರು ಇರ್ಬೋದು. ನಂತರ ಬ್ರಿಜ್ ಕಂಬ ಬೇರೆ ಹಾಕದೆ ಅಂತೀವಿ ನೀವು 24 ಗಂಟೆದಾಗ ಮತ್ತೆ ಎಷ್ಟು ಅದ ಅಷ್ಟು ಹೆಚ್ಚು ನೀರು. ಹೌದಲ್ರಿ, 24 ಗಂಟೆದಾಗ ಸೋರ್ಸ್ ಆಗ್ತದೆ ಅಷ್ಟು. ನೀರಿನ ವೈಶಿಷ್ಟ್ಯ ಇಲ್ಲಿ ಬಹಳ. ಇಲ್ಲಿನ ಬುಗ್ಗಿ ಚಾಲೂನೆ ಚಾಲೂ ಅಲ್ಲಿ ಉಂಡ ಸರ್, ಅಲ್ಲಿ ಕಾಣ ಜೇಕದೆಲ್ಲ ಬೆಳೆದ. ಈಗ ಎಲ್ಲಿ ಸರ್, ಈಗ ಇಲ್ಲೆಲ್ಲ ಶಿಲ್ಪಕಲೆಗಳವಲ್ರಿ ಇವೆಲ್ಲ. ಇವು ಅಲ್ಲಿ ಇಲ್ಲಿ ಬಿದ್ದಿವಿ ಇಟ್ಟಾರಿ ತಂದು ಎತ್ತಿಟ್ಟಿವ್ರಿ. ಅಲ್ಲಿ ನೀರಾಗ ಇನ್ನೂ ಸಿಗ್ತಾವ ಸರ್? ಇಲ್ಲಿ ಸಿಗ್ತಾ ಇನ್ನ ಬಹಳ ಸಿಗ್ತಾವ್ರಿ. ಅಲ್ಲಿ ಕಾಣದ ನೋಡ್ರಿ, ಕಾಣದ ಈಗ ಸರ್. ಈಗ ನೀವು ಹೇಳಿದ ಇಲ್ಲ ಏನ್ ಸರ್? ಇಲ್ಲಿ ಇಲ್ಲಿ ಬರ್ರಿ ಸರ್. ಅಲ್ಲಿ ಎದ್ರ ಗೋಡಿ ಅದಿಲ್ರಿ, ಅಲ್ಲಿ ಒಂದು ಕವಲಿ ಅದ ಸರ್. ಅಲ್ಲಿ ಸರ್ ಅಲ್ಲಿ ಎದ್ರ ಕವಲಿ ಅದ್ರಿ ಲಿಂಗ ಅದ್ರಿ ಒಳಗೆ. ಅಲ್ಲಿ ಕೋಟಿ ಕಾಳೇಶ್ವರ ಅಂತಾರ ಅದು. ಇದಕ್ಕ ಈಗೇನ ಅದು ಕಾಟ್ ಕಾಳೇಶ್ವರ ನಾವು ಸಣ್ಣವರಿದ್ದಾಗ ತೆಳಕಲ್ಲದಲ್ರಿ, ಆ ಕಲ್ಲಿನ ಹೈಟ್ ಇತ್ತಿ ಲಿಂಗ ಅಲ್ಲಿ. ಅಂದ್ರೆ ಇದು ಗುಡಿ ಟೈಪ್ ಅದ ಸರ್ ಇದು? ಇಲ್ಲ ಇಲ್ಲ, ಇವು ಹಿಂಗ ಅದು ಕಲ್ಲು ಹಾಕಿವ್ರಿ, ನಿದ್ರ ಹಾಕಿರ ನಿದ್ರಲಾಕ ಆ ಕಲ್ಲು ಹಾಕಿವ್ರಿ. ಪೂಜೆ ಗೀಜೆ ಮಾಡ್ಲಾಕ್ ಹೋತಾರ. ಈಗ ಹೋದ್ರ ನಾವು ಇಷ್ಟು ನೀರು ಹತ್ತವ್ರಿ. ಹೌದಲ್ರಿ, ಇಷ್ಟು ನೀರು ಅವ ಅಲ್ಲೊಳಗೆ ಕೈ ಹಾಕ್ತಾರೆ, ದರ್ಶನ ಹತ್ತವ್ರಿ ಕೋಟಿ ಕಾಳೇಶ್ವರ. ಇದು ಕೋಟಿ ಕಾಳೇಶ್ವರ, ಈ ಕಡೆ ನೀರು ಬೇರೆ. ಈಗ ಹೋಗೋದ್ ನೀರು ಈಗ ಅಲ್ಲಿಂದ ಒಳಗಿಂದ ಬರೋದು ನೀರು ಇಲ್ಲಿಗೆ ಬರ್ತದೆ. ಬೊಕ್ಕಿದಾಗಿನ ಎಲ್ಲ ಹೋಗೋದು ಇಲ್ಲಿ, ನೀರು ಈ ಕಡೆ ಹೋಗ್ತದೆ. ಇಲ್ಲಿ ಒಳಗೂ ಕಮದಿ ಈ ಕಟ್ಟತಿ ಹೋಗ್ಯಾವ ಬರ್ಬೋದ್ರಿ ಸರ್ ಒಳಗಿಂದ? ಇದು ಓಕೆ. ಈಗ ನೀವು ಹೇಳಿದ್ರಲ್ಲ ಸರ್, ಹೈಯೆಸ್ಟ್ ನೀರು ಬುಗ್ಗಿ ಬರೋದು ಎಲ್ಲಿ?